ಪ್ರೀತಮ್ ಗೌಡ ಸವಾಲು ಸ್ವೀಕರಿಸಿದ ಪ್ರಜ್ವಲ್ ರೇವಣ್ಣ ಪರೋಕ್ಷವಾಗಿ ಹಾಸನ ಜೆಡಿಎಸ್ ಅಭ್ಯರ್ಥಿ ಗುಟ್ಟು ರಟ್ಟು ರೇವಣ್ಣ ಕುಟುಂಬದವರೇ ಹಾಸನಕ್ಕೆ ಜೆಡಿಎಸ್ ಅಭ್ಯರ್ಥಿ ನಾವಂತೂ ನೂರಿದ್ವಿ ನಾವ್ ಯಾವತ್ತಾನೆ ನಾನು ಬ್ಯಾಕ್ಔಟ್ ಆಗಿದ್ರಿ ಎಂತ ಸವಾಲ್ ಆಗ್ದಾಗ್ಲು ಇನ್ನೂ ಮರ್ತಿಲ್ಲ ಅನ್ಸುತ್ತೆ ಎಂ ಪಿ ಚುನಾವಣೆಯಲ್ಲಿ ಚುನಾವಣೆ ಹೋಗೋಕ್ಕಿಂತ ಮುಂಚೆ ಹದಿನೈದು ಸಾವಿರ ಲೀಡ್ ತಗೊಳ್ಳಲಿಲ್ಲ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ನಮ್ಮ ಮತ್ತೆ ನಾನ್ ತಲೆ ಹಾಕಲ್ಲ ಅಂತ ಹೇಳಿದ್ದೆ ಹಾಸನ ತಾಲೂಕಲ್ಲಿ ತಗೊಳ್ಳಿಲ್ವಾ ನಾನು ಹದಿನಾರು ಸಾವಿರ ಮತ್ತೆ ಕುಟುಂಬ ಹಾಯ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಜೆಡಿಎಸ್ ಅದಾಗಲೇ ತೊಂಬತ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಕಾಂಗ್ರೆಸ್ ಮತ್ತು ಪಿಯಿಂದ ಇನ್ನೂ ಕೂಡ ಆಕಾಂಕ್ಷಿಗಳು ಯಾರು ಹುರಿಯಾರಳುಗಳು ಯಾರು ಅನ್ನೋದು ಇನ್ನೂ ಕೂಡ ಗೌಪ್ಯವಾಗೇ ಇದೆ ಆದರೆ ಸಾಕಷ್ಟು ಅಂದ್ರೆ ಕೃಷಿಯಲ್ಲಿರುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಜೆ ಡಿ ಎಸ್ ಇನ್ನೂ ತನ್ನ ಪಟ್ಟಿಯನ್ನು ರಿಲೀಸ್ ಮಾಡಿಲ್ಲ ಸಾಕಷ್ಟು ಕಡೆ ಚರ್ಚೆ ನಡೀತಾ ಇದೆ ಇದೀಗ ಹಾಸನದಲ್ಲಿ ಬಿಜೆಪಿಯ ಪ್ರೀತಮ್ ಗೌಡ ವಿರುದ್ಧ ಯಾರು ಕಣಕ್ಕಿಳಿತಾರೆ ಜೆಡಿಎಸ್ ನಿಂದ ರೇವಣ್ಣ ಕುಟುಂಬದಿಂದ ಯಾರು ಕಣಕ್ಕಿಳಿತಾರ ಈ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಇದೆ ವೀಕ್ಷಕರ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರ ಹೆಚ್ ಡಿ ದೇವೇಗೌಡರ ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿದೆ ಇದು ಪ್ರತಿಪಕ್ಷಗಳ ಆರೋಪ ಯಾವ ಪಕ್ಷದಲ್ಲಿ ಇಲ್ಲ ಹೇಳಿ ಹೆಚ್ ಡಿ ದೇವೇಗೌಡರ ಕುಟುಂಬದವರು ನಿಂತರೆ ಕುಟುಂಬ ರಾಜಕಾರಣ ಅಂತಾರೆ ಶಿಕಾರಿಪುರದಲ್ಲಿ ನಿಲ್ತಾರೆ ಹಾಗೆ ಕಾಂಗ್ರೆಸ್ ಅಲ್ಲಿ ಮಕ್ಕಳು ಎಲೆಕ್ಷನ್ ನಿಲ್ತಾರೆ ಎಲ್ಲವೂ ಇದೆ ಆದರೆ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರದಿಂದ ಹಿಂದೆ ಸರಿದು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಅನ್ನು ಬಿಟ್ಕೊಟ್ರು ಅಲ್ಲಿಗೆ ಕುಟುಂಬದಿಂದ ಮಹಿಳೆಯರು ಸ್ಪರ್ಧಿಸಲ್ವಾ ಅನ್ನೋ ಚರ್ಚೆ ಶುರುವಾಗಿತ್ತು ಹಾಗಾದ್ರೆ ಹಾಸನ ಬಹು ಚರ್ಚೆಯಲ್ಲಿರುವಂಥ ಹಾಸನದ ಜೆಡಿಎಸ್ ಟಿಕೆಟ್ ಯಾರಿಗೆ ಇಲ್ಲಿವರೆಗೂ ಕೂಡ ಸ್ವರೂಪ ಅನ್ನೋ ಹೆಸರುಗಳು ಬರ್ತಿತ್ತು ಇದೀಗ ಇವಾಗ ಆಗಿರುವಂಥ ಡೆವಲಪ್ಮೆಂಟ್ ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ಹಾಸನದಲ್ಲಿ ಮಾಡಿರುವಂತಹ ಮಾತಿನ ಪ್ರಕಾರ ಆಡಿರುವಂತಹ ಮಾತಿನ ಪ್ರಕಾರ ಪರೋಕ್ಷವಾಗಿ ಬಿಟ್ಟುಕೊಟ್ಟಿರುವಂತಹ ಗುಟ್ಟಿನ ಪ್ರಕಾರ ಪರೋಕ್ಷವಾಗಿ ರಟ್ಟಾಗಿರುವಂತಹ ಗುಟ್ಟಿನ ಪ್ರಕಾರ ರೇವಣ್ಣ ಅವರ ಕುಟುಂಬದಿಂದಲೇ ಪ್ರೀತಮ್ ಗೌಡ ವಿರುದ್ಧ ಸ್ಪರ್ಧಿಸ್ತಾರೆ ಹೌದು ವೀಕ್ಷಕರೇ ರೇವಣ್ಣ ಅವ್ರ ಹಾಸನಕ್ಕೆ ಬಂದು ನಿಂತ್ಕೊಳ್ಳಿ ನಾನು ಸವಾಲ್ ಹಾಕ್ತೀನಿ ಐವತ್ ಸಾವಿರ ಲೀಡಿನ ನಾನು ಗೆಲ್ತೀನಿ ಇದು ಪ್ರೀತಮ್ ಗೌಡರು ಹೇಳಿದಂಥ ಮಾತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರು ಎಸ್ನ ಎಚ್ ಎಸ್ ಪ್ರಕಾಶ್ ವಿರುದ್ಧ ಸುಮಾರು ಹದಿಮೂರು ಸಾವಿರ ಓಟ್ ಲೀಡರ್ ಗೆದ್ಕೊಂಡ್ರು ಇದೀಗ ಪ್ರೀತಂ ಗೌಡರು ತಮ್ಮದೇ ಆದ ವರ್ಚಸ್ಸು ತಮ್ಮದೇ ಆದ ಒಂದು ಕಾರ್ಯವೈಖರಿ ತಮ್ಮದೇ ಆದ ಖಡಕ್ ಆಡಳಿತದಿಂದ ಸಾಕಷ್ಟು ಪ್ರಚಲಿತದಲ್ಲಿ ಇದ್ದಾರೆ ತಮ್ಮದೇ ಆದ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಡುವ ಮೂಲಕ ಒಂದಷ್ಟು ಟೀಕೆಯನ್ನು ಕೂಡ ಎದುರಿಸಿದ್ದಾರೆ ಜೆಡಿಎಸ್ ನ ಟೀಕೆಯನ್ನು ಕೂಡ ಎದುರಿಸಿದ್ದಾರೆ ಇದೀಗ ಜೆಡಿಎಸ್ ಇಂದ ಯಾರು ಪ್ರೀತಂ ಗೌಡ್ರ ಯಾವುದೇ ಸವಾಲನ್ನ ನಾವು ಸ್ವೀಕರಿಸೋಕೆ ಸಿದ್ಧ ಅದರಲ್ಲಿ ಎರಡು ಮಾತೇ ಇಲ್ಲ ಇದು ಪ್ರಜ್ವಲ್ ರೇವಣ್ಣ ಅವರು ಹೇಳಿರೋ ಮಾತು ಹೌದಾ ಹದಿನೈದು ಸಾವಿರ ಲೀಡ್ಗಿಂತ ಕಡಿಮೆ ಓಟ್ನ ತಗೊಂಡ್ರೆ ನಾನು ಎಂ ಪಿ ಎಲೆಕ್ಷನಲ್ಲಿ ಹಾಸನಕ್ಕೆ ಕಾಲಿಡಲ್ಲ ಅಂತ ಹೇಳಿದ್ದೆ ಹದಿನಾರು ಸಾವಿರಕ್ಕೂ ಅಧಿಕ ಲೀಡಲ್ಲಿ ಗೆದ್ಕೊಂಡೆ ನಾನು ಹಾಸನದಲ್ಲಿ ಇದ್ದೀನಿ ಸವಾಲನ್ನು ಸ್ವೀಕರಿಸಿ ಗೆದ್ದಿದ್ದೀನಿ ಇದೀಗ ಏನು ಪ್ರಜ್ವಲ್ ರೇವಣ್ಣ ಅವರು ಹೇಳಿರೋದು ಪ್ರೀತಮ್ ಗೌಡ್ರು ಸವಾಲು ಹಾಕೋರಲ್ವಾ ರೇವಣ್ಣ ಅವ್ರ ಕುಟುಂಬದಿಂದ ಅಥವಾ ರೇವಣ್ಣ ರೇವಣ್ಣ ಬಂದು ನಿಂತ್ಕೊಂಡ್ರೆ ಐವತ್ತು ಸಾವಿರ ಲೀಡಲ್ಲಿ ಗೆಲ್ತೀನಿ ಅಂತ ನಮ್ಮ ಕುಟುಂಬದವ್ರೇನಿರ್ತೀವಿ ಅದೇನಾಯ್ತದ ಬಿಡೋಣ ನಾವು ಸವಾಲನ್ನು ಸ್ವೀಕರಿಸೋಕೆ ಸಿದ್ಧ ಇದನ್ನು ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಗುಡುಗಿದ್ದಾರೆ ಹೌದು ವೀಕ್ಷಕರೇ ಮೂಲಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ಗುಟ್ಟನ ರಟ್ಟು ಮಾಡಿರೋ ಪ್ರಕಾರ ಭವಾನಿ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧಿಸುತ್ತಾರೆ ಪ್ರೀತಮ್ ಗೌಡ ಅವರ ವಿರುದ್ಧ ಇತ್ತೀಚೆಗಷ್ಟೇ ಒಂದು ಮಾಹಿತಿ ಬಂದಿತ್ತು ಕೆಆರ್ ಪೇಟೆಗೆ ಹೋಗಿ ಸ್ಪರ್ಧಿಸುತ್ತಾರೆ ನಾರಾಯಣ ಗೌಡರ ವಿರುದ್ಧ ಆದರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಹೇಳಿರೋ ಪ್ರಕಾರ ಹಾಸನದ ಜೆ ಡಿ ಎಸ್ ಟಿಕೆಟ್ ಆಲ್ಮೋಸ್ಟ್ ಫೈನಲ್ ಆಗ್ತಿದೆ ನಮ್ಮ ಕುಟುಂಬದವರೇ ಇರ್ತೀವಿ ಅಂದ್ರೆ ಏ ರೇವಣ್ಣ ಅವರು ಒಳೆ ಬಿಟ್ಟು ಬಂದು ನಿಂತ್ಕತ್ತಾರ ಒಲಿ ಒಳೆ ನರಸಿಪುರ ಮತ್ತು ಹಾಸನ ಎರಡು ಕಡೆ ನಿಂತ್ಕತಾರ ಪ್ರೀತಮ್ ಗೌಡರು ಏನಾದ್ರು ಹಾಸನ ಮತ್ತು ಹೊಳೆ ನರಸಿಪುರ ಎರಡು ಕಡೆ ನಿಂತ್ಕತ್ತಾರ ಸೊ ಪ್ರೀತಮ್ ಗೌಡ ವರ್ಸಸ್ ರೇವಣ್ಣ ಆಟ ಅಲ್ಲಿ ಇಲ್ಲ ಹಾಗ ಅಂದ್ಬಿಟ್ಟು ಯಾರೋ ಬೇರೆಯವ್ರನ್ನ ನಿಲ್ಲಿಸ್ಬಿಟ್ಟು ರೇವಣ್ಣ ಖಂಡಿತವಾಗಲೂ ಪ್ರೀತಮ್ ವಿರುದ್ಧ ಗೆಲುವು ದಾಖಲಿಸೋಕ್ಕಾಯ್ತದ ಸೊ ಸದ್ಯ ಅನಿತಾ ಸ್ವಾಮಿ ಅವರು ಒಬ್ಬ ಮಹಿಳೆ ದೇವೇಗೌಡರ ಕುಟುಂಬದ ಒಬ್ಬ ಮಹಿಳೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ ಇದೀಗ ಮತ್ತೊಬ್ಬ ಮಹಿಳೆ ಅಂದ್ರೆ ಭವಾನಿ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಇದನ್ನ ಅವರ ಮಗನೇ ಹೇಳಿರುವ ಮಾಹಿತಿ ಪ್ರಕಾರ ಹೌದು ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಪ್ರೀತಂ ಗೌಡ್ರ ಯಾವ ಸವಾಲನ್ನು ಕೂಡ ನಾವು ಸ್ವೀಕರಿಸೋಕೆ ಸಿದ್ಧ ಈಗಾಗಲೇ ಎಂ ಪಿ ಎಲೆಕ್ಷನ್ ಆದ ಸವಾಲನ್ನು ಸ್ವೀಕರಿಸಿ ನಾನು ಗೆದ್ದಿದ್ದೀನಿ ಇದೀಗ ನೋಡೋಣ ಅದೇನು ಐವತ್ತು ಸಾವಿರ ಲೀಡರ್ ಗೆಲ್ತಾರೆ ಸವಾಲು ಹಾಕಿದ್ದೀರಲ್ವಾ ನಾನು ನಿಂತ್ಕೋತೀನಿ ನಾವು ನಮ್ಮ ಕುಟುಂಬದವರೇ ಇಲ್ಲಿ ಬಂದು ಖಂಡಿತ ಖಂಡಿತವಲ್ಲೂ ಪ್ರಜ್ವಲ್ ರೇವಣ್ಣ ಅವರು ಈಗ ಎಂ ಪಿ ಆಗಿದ್ದಾರೆ ಅವರು ಮತ್ತೆ ಬಂದ್ಬಿಟ್ಟು ರಾಜ್ಯ ರಾಜಕೀಯದಲ್ಲಿ ಆಟ ಕಟ್ಟೋದು ಕಷ್ಟ ಹೀಗಾಗಿ ಭವ ಭವಾನಿ ರೇವಣ್ಣ ಅವರು ಈ ಮೊದಲಿಂದ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಭವಾನಿ ರೇವಣ್ಣ ವರ್ಸಸ್ ಸ್ವರೂಪನೋ ಚರ್ಚೆ ನಡೀತಾ ಇತ್ತು ಇದೀಗ ಪ್ರಜ್ವಲ್ ರೇವಣ್ಣ ಅವರು ಹೇಳಿರೋ ಮಾಹಿತಿ ಪ್ರಕಾರ ಖಂಡಿತವಾಗ್ಲೂ ಹಾಸನದಿಂದ ಅವರ ತಾಯಿ ಭವಾನಿ ರೇವಣ್ಣ ಅವರು ಸ್ಪರ್ಧಿಸೋದು ಸ್ಪಷ್ಟ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ ವೀಕ್ಷಕರ ನೀವು ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಪ್ರೀತಮ್ ಗೌಡ ಅವರ ಪ್ರಾಬಲ್ಯವನ್ನ ಕಟ್ಟಿ ಹಾಕೋಕೆ ಭವಾನಿ ರೇವಣ್ಣ ಅವರಿಗೆ ಸಾಧ್ಯನಾ ಅಥವಾ ಭವಾನಿ ರೇವಣ್ಣ ಮಾತ್ರ ಪ್ರೀತಮ್ ಗೌಡ ಅವರಿಗೆ ಟಫ್ ಫೈಟ್ ಕೊಡೋಕೆ ಸಾಧ್ಯನಾ ನಿಮ್ಮ ಪ್ರಕಾರ ಜೆಡಿಎಸ್ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು